ನಮಗೆ ಹೆಮ್ಮೆ, ಮೋದಿರವರು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥದ್ದು. ಅವರು ರಾಷ್ಟ್ರ ನಾಯಕ ಅಲ್ಲ, ಅವರಿಗಿವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ಪ್ರಭಾವ ಇದೆ. ಮೋದಿಯವರೇ ಭಾರತೀಯ ಜನತಾ ಪಾರ್ಟಿಯ ಒಂದು ಬಲ ನಮಗೆಲ್ಲರೂ. ಅವರು ಸ್ವಾಭಾವಿಕವಾಗಿ ಬರ್ತಾರೆ. ನಿನ್ನೆ ಯುವ ಜನೋತ್ಸವಕ್ಕೆ ಬಂದಿದ್ದರು. ಅವರ ಆ ಒಂದು ಪಾಪ್ಯುಲಾರಿಟಿ, ಜನಬೆಂಬಲ ವಿರೋಧಿಗಳಿಗೆ ಸ್ವಾಭಾವಿಕವಾಗಿ ಅವರಿಗೆ ಆತಂಕ ಮತ್ತು ಚುನಾವಣಾ ಭಯ ಶುರುವಾಗಿದೆ. ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ. ಇನ್ನು ಹಲವಾರು ಸಾರಿ ಬರ್ತಾರೆ. ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು. ಭಾರತೀಯ ಜನತಾ ಪಾರ್ಟಿ 2023ಕ್ಕೆ ಸ್ವತಂತ್ರವಾಗಿ ಸರ್ಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಸತತವಾಗಿ ಪ್ರಯತ್ನ ಮಾಡ್ತಾರೆ. ಸಾಮಾನ್ಯವಾಗಿ ಅದು ವಿರೋಧಿಗಳಿಗೆ ಆತಂಕ ಸೃಷ್ಟಿಯಾಗ್ತದೆ. ನಾನು ಮೊನ್ನೆ ಹೇಳಿದ್ದೀನಿ, ಕಾಂಗ್ರೆಸ್ನಲ್ಲಿ ಈಗಾಗಲೇ ಎರಡು ಬಣ ಇದೆ, ಸ್ಪಷ್ಟವಾಗಿದೆ ಅದು. ಅಲ್ಲಿ ಇಬ್ಬರೂ ಕೂಡ ಯಾವುದೇ ಕಾರಣಕ್ಕೂ, ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನವರಾಗಲಿ, ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹಠ ತೊಟ್ಕೊಂಡಿದ್ದಾರೆ. ಅದು ಇಂಟರ್ನಲ್ಲಿ ಅವ್ರಿಗೆ ಇಡನ್ ಅಜೆಂಡಾ ಇದ್ದೇ ಇದೆ. ಅವ್ರ ಕಾಲು ಇವ್ರು ಹೇಳ್ತಾರೆ, ಇವ್ರ ಕಾಲು ಅವ್ರು ಹೇಳ್ತಾರೆ. ಎಷ್ಟೇ ಜೊಜ್ಜೊತೆಯಾಗಿ ಕಂಡ್ರೂ ಕೂಡ ಅವರ ಹಿಂದೆ ಬೇರೆ ರಾಜಕೀಯ ಮರ್ಮ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ಸಫಲ ಆಗಲಾರದು ಅಂತ ನನ್ನ ಭಾವನೆ. ಪ್ರಜಾಧ್ವನಿ ಪಾದಯಾತ್ರೆ ಪ್ರಾರಂಭ ಮಾಡಿದ ಬಸ್ ಯಾತ್ರೆ 200 ಯೂನಿಟ್ ಉಚಿತ ಅಂತೇಳಿ ಮೊದಲ ಪ್ರಣಾಳಿಕೆ. ಈಗಾಗಲೇ ನಾವು ಕೂಡ ನಮ್ಮ ಸರ್ಕಾರ ಈಗಾಗಲೇ ಆರ್ಥಿಕವಾಗಿ ಹಿಂದುಳಿದವ್ರಿಗೆ, ಅಲ್ಪಸಂಖ್ಯಾತರಿಗೆ ಒಂದಷ್ಟು ವಿದ್ಯುತ್ತನ್ನು ನಾವು ಕೂಡ ರಿಯಾಯಿತಿ ದರದಲ್ಲಿ ಅಥವಾ ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಈ ಪುಕ್ಸಾಟೆ ಯೋಜನೆಗಳು ಪ್ರಾರಂಭ ಮಾಡೋದಿದೆಯಲ್ಲ, ಅದು ಈ ದೇಶದ ಅಭಿವೃದ್ಧಿ ಮಾರ್ಗ. ಯಾವುದೇ ಸರ್ಕಾರಗಳಾಗಲಿ ಭಾಳ ಸ್ಕೀಮ್ಗಳನ್ನು ಸರ್ಕಾರ ಜನಸಾಮಾನ್ಯರಿಗೆ ಫ್ರೀ ಕೊಡ್ತೀವಿ ಅಂತ ಹೇಳೋದು, ಅದು ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ಧಕ್ಕೆ ಬೀಳ್ತದೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈಗ ಸೌರ ವಿದ್ಯುತ್ ಬಗ್ಗೆ ಆಗ್ಬೋದು, ವಿದ್ಯುತ್ತನ್ನು ಬದಲಾದಂಥ ಪರಿಸ್ಥಿತಿಯಲ್ಲಿ ಬಹಳ ಮೂಲಗಳಿಂದ ಕರ್ನಾಟಕ ವಿದ್ಯುತ್ ಸಬಲೀಕರಣದಲ್ಲಿ ಭಾಳ ಮುಂದಿದೆ. ಹಾಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ, ಅವರು ಏನು ಫ್ರೀ ಯೂನಿಟ್ಟು ವಿದ್ಯುತ್ ಕೊಡೋಕೆ ಬರಲ್ಲ, ನಾವೇ ಮುಂದೆ ಅಧಿಕಾರಕ್ಕೆ ಬರ್ತೀವಿ.